ನಿತ್ಯ ಸಿದ್ಧಿ ಗಣಪಗೆ ಅಪ್ಪುನೆ ಪುಗಳ ತೀರ್ಥಿ ಸರಹಯ್ಯ ಸರ್ವಭೂಷಣ ಗಿರಿಜತನಯ. ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ದಿವಸ ಪತ್ರಿಕಾ ದಿನಾಚರಣೆ ಅಂದ್ರೆ ಏನು ಅಂತ ಹೇಳೋ ಅಗತ್ಯ ಇಲ್ಲ ಅಂತ ಭಾವಿಸ್ತೇನೆ. ಯಾಕಂದ್ರೆ ಎಲ್ಲಾ ಪತ್ರಿಕಾ ಬಳಗದ ಸಮುದ್ರ ಗೆಳೆಯರು ಮತ್ತು ಹಿತೇಶಗಳೇ ಸೇರಿರೋದ್ರಿಂದ ಪತ್ರಿಕಾ ದಿನಾಚರಣೆ ಯಾಕೆ ಆಚರಣೆ ಮಾಡ್ತೀವಿ? ಇವತ್ತು ಮಾಧ್ಯಮದ ನೇತು ಹೆಂಗ ಕಾಲ ಬದಲಾಗಿದೆ ಹಂಗ ಇಲ್ಲೂ ಕೆಲವು ಬದಲಾವಣೆಗಳ ಆಗ್ತವೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಒಂದೇ ನಾನು ಹೇಳ್ತೀನಿ, ರಾಜಕಾರಣದ ಬಗ್ಗೆ ನಾವು ಮಾತಾಡಂಗಿಲ್ಲ, ರಾಜಕಾರಣ ಬಗ್ಗೆ ಮಾತಾಡಂಗಿಲ್ಲ. ಆದ್ರೆ ಮಾಧ್ಯಮ ಅನ್ನುವಂಥದ್ದು ಬಹಳ ದೊಡ್ಡದಾದಂತಹ ಕೆಲಸವನ್ನು ಈ ನಾಡಿನಲ್ಲಿ ಮಾಡ್ತಿದೆ ಅಂತ ಎರಡು ಮಾತಿಲ್ಲ. ಪತ್ರಿಕೋದ್ಯಮ ಪತ್ರಕರ್ತರು ಹೇಗಿದ್ದಾರೆ, ಏನಾಗಿದ್ದಾರೆ, ಹೇಗೆ ಸ್ನೇಹ ಇದೆ ಅಂತ ಟಿ ಎಸ್ ಆರ್ ಪ್ರಶಸ್ತಿ ಪುರಸ್ಕೃತ ನಾಗೇಶ್ ಹೆಗಡೆಯವರು, ಗಂಗಾಧರ್ ರೇವತಿಯವರು, ಮೌರ್ಯ ಹನುಮಂತರ ಪ್ರಶಸ್ತಿ ಇಬ್ಬರೂ ಕೂಡ ಅರ್ಜಿ ಹಾಕಿದವರಲ್ಲ, ಅಥವಾ ಪ್ರಶಸ್ತಿ ಕೊಡಿ ಅಂತ ಯಾರತ್ರ ಇನ್ಫ್ಲೂಯೆನ್ಸ್ ಮಾಡಿದವರಲ್ಲ. ಪ್ರಶಸ್ತಿ ಆಯ್ಕೆ ಸಮಿತಿನೂ ಕೂಡ ಅವರನ್ನು ಕೇಳಿ ಪ್ರಶಸ್ತಿಯನ್ನು ಕೊಟ್ಟಿಲ್ಲ. ಅವರ ಸೇವೆ ಬರಹ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿ ಸಲ್ಲಿಸಿದ ಅಭೂತಪೂರ್ವ ಕಾರ್ಯಗಳನ್ನು ಗಮನಿಸಿ ಬೇರೆಯವರ ಉತ್ತಮ ಗುಣಗಳನ್ನ, ಬೇರೆಯವರ ಸಾಧನೆಗಳನ್ನ, ಬೇರೆಯವರ ಅತ್ಯಲ್ಪ ಇದ್ರು ಸಹಿತ ಅದನ್ನು ಪರ್ವತ ಪ್ರಾಯವಾಗಿ ಪರಿಗಣಿಸಿ ಅದನ್ನು ಗೌರವಿಸ್ತಕ್ಕಂಥದ್ದು ಸಜ್ಜನ ಲಕ್ಷಣ ಅಂತಕ್ಕಂಥ ಸಂಸ್ಕೃತ ಒಂದು ದಾರಿ ಮಾಡ. ಒಂದು ತಿಂಗಳ ನಂತರ ಅದು ಧಾರವಾಡದ ಅವನ ಮಗಳ ಮನೆಗೆ ಬಂದು ಅವಳಿಗೆ ವಾಟ್ಸಪ್ ಮಾಡಿ ನನಗೆ ಕಳಿಸಿ ನೋಡಿದ್ರೆ ಅದು ಬರೀ ಅಭಿನಂದನೆ ಅಲ್ಲ, ನನ್ನ ಬಯೋಡೇಟಾಗಿಂತ ಜಾಸ್ತಿ. ನಾನು ಎಷ್ಟನೇ ವರ್ಷದಲ್ಲಿ ಯಾವ ಕಾದ ಕತೆ ಬರದೆ ಲೇಖನ ಬರದೆ ಅದಕ್ಕೆ ಎಷ್ಟು ಶಿಕ್ಷಕರು ಓದಿದರು, ಅದರಿಂದ ಏನೇನು ಇಂಪ್ಯಾಕ್ಟ್ ಆಯಿತು ಅದೆಲ್ಲ ಒತ್ತಿದೆ ನಂದು. ಕೊನೆಗೆ ಅದು ಬರೆದವರು ಯಾರು ಕೇಳಿದ್ರೆ ಹೊರಟ್ಟಿ ನಾನು ಸಂತಾಪ ಜೈಲಿಗೆ ಹಾಕಿದ್ರು. ವರದಿಗಾರರು ಬೇಕಾಗಿದ್ದಾರೆ ಎನ್ನುವ ಒಂದು ಸುಳಿವನ್ನು ಅಂದರೆ ಸುಮಾರು ಆಗ ನಾನು ಗ್ರಾಜ್ಯುಯೇಷನ್ ಮುಗಿಸಿ ಸುಮಾರು 3 ವರ್ಷ ಆಗಿತ್ತು ಮನೆಯಲ್ಲಿ ಗದ್ದೆ ಕೆಲಸ ಮಾಡಿಕೊಳ್ತಾ ಇದ್ದೇನೆ.